ಸ್ವಯಂ ಈ ವಿಜಯದಾಸರೇ ಒಂದು ಕೃತಿಯಲ್ಲಿ ಹೇಳ್ತಾರೆ ಯಂತ್ರೋದ್ಧಾರಕ ಪ್ರಾಣದೇವರ ಪೂಜೆಯನ್ನು ಪುರಂದರದಾಸರು ಮಾಡೋರಂತ ಒಂದಿನ ಮಗನಿಗೂ ಬರಲಿ ಪೂಜೆ ಗೀಜೆ ಅಂಥೇಳಿ ಕೊಟ್ಟು ಕಳಿಸ್ಯಾರ ಕೂಸು ನೀನು ಹೋಗಿ ಪೂಜೆ ಮಾಡ್ಕೊಂಬಾ ಇವ್ರಿಗೂ ಎಂಟು ವರ್ಷವೂ ಏನು ವಿಜಯದಾರೆ ರಾಯರಿಗೆ ಅಮ್ಮ ನನ್ನ ಕೇಳೋದು ಅಮ್ಮ ಪೂಜೆ ನೈವೇದ್ಯ ಅಂದರೆ ಏನು ದೇವ್ರು ಊಟ ಮಾಡೋದಕ್ಕೆ ನೈವೇದ್ಯ ಅಂತಾರೆ ಸಂತೋಷ ಅಮ್ಮ ದೇವ್ರು ಊಟ ಮಾಡ್ತಾನ ಭಕ್ತಿಯಿಂದ ನೈವೇದ್ಯ ಮಾಡಿದ್ರು ಊಟ ಮಾಡ್ತಾನೆ ಅಂದರು ನಮಗೂ ಗೊತ್ತಿರೋದಿಲ್ಲ ನೈವೇದ್ಯ ಅಂದ್ರೇನು ಮಕ್ಕಳು ಕೇಳ್ತಾರೆ ಸಹಜವಾಗಿ ಹೇಳ್ತೇವರು ದೇವ್ರು ಊಟ ಮಾಡೋದಕ್ಕೆ ದೇವ್ರು ಊಟ ಮಾಡೋದೇ ಇಲ್ಲ ಬಾಯಿ ಮುಚ್ಚು ದೇವ್ರು ಊಟ ಮಾಡಿ ನಾವೇನು ತಿನ್ನೋದ ಪೆದ್ದ ಪೆದ್ದಾಗ ಆಡಬೇಡ ನೈವೇದ್ಯ ಅಂದರೆ ನೈವೇದ್ಯ ನಾವು ಹೇಗೆ ಬಿಡ್ತೇವೆ ಅವ್ರು ಹೇಳಿದ್ರು ಉಣಿಸಿದ್ರೆ ಉಣ್ತಾನೆ ಅವರು ಯಂತ್ರೋದ್ಧಾರಕ್ಕೆ ಪ್ರಾಣದೇವ್ರಿಗೆ ಅಭಿಷೇಕ ಮಾಡಿದ್ರು ಅಲಂಕಾರ ಆಯಿತು ನೈವೇದ್ಯ ಪ್ರಕರಣ ಪ್ರಾರಂಭ ಆಯಿತು ಹನ್ನೆರಡು ಅಧ್ಯಾಯ ದ್ವಾದಶ ಸ್ತೋತ್ರ ಹೇಳಿದ್ರು ಎಲ್ಲಿ ಪ್ರಾಣದೇವರು ಆ ಇಲ್ಲ ಹ್ಞೂ ಇಲ್ಲ ಎಲ್ಲಿ ಬರಬೇಕು ಇವರು ಅಮಾಯಕರು ನೀ ತಿಂತೀಯೋ ಇಲ್ಲೋ ಒಂದಾ ಅಡುಗೆ ಸರಿ ಇಲ್ವೋ ನಾನು ನೈವೇದ್ಯ ಮಾಡಿ ಸರಿ ಇಲ್ವೋ ಅಂದರು ಪ್ರಾಣದೇವರು ಬಾಯಿ ತೆಗೆದುಬಿಟ್ರಂತೆ ಅಷ್ಟು ತಿನ್ನಿಸ್ಬಿಟ್ರಂತೆ ವಿಜಯರಾಯರು ಯಂತ್ರೋದ್ಧಾರ ಕನಿಗೆ ಇದಾದ ಮೇಲೆ ಒಂದು ವಾರ ಆಯಿತು ಅಲ್ಲೆಲ್ಲ ತಿನ್ನಿಸಿ ಮನೆಗೆ ಬರೋರು ಖಾಲಿ ತಟ್ಟೆ ಮತ್ತು ಊಟಕ್ಕೆ ಕೂಡೋರಂತ ಅಮ್ಮ ಊಟಕ್ಕೆ ಹಾಕು ಅಲ್ಲೋ ಅಲ್ಲಿ ಕೊಟ್ಟಿದ್ದೆಲ್ಲ ತಿಂತಿ ಮತ್ತಿಲ್ಲೂ ಊಟ ಮಾಡ್ತಿಯಲ್ಲಪ್ಪ ನಾ ತಿಂದಿಲ್ಲ ಹನುಮಪ್ಪ ತಿಂದ ಅವ್ರು ಏನನ್ನು ಬೆಳೆಯೋ ಹುಡುಗ ತಿಂತಾನೆ ಹೊಟ್ಟೆ ಬಾಕ ಅನ್ಕೊಂಡ್ರು ಆಮೇಲೆ ಗಂಡಂಗೆ ಹೇಳೋದು ದಾಸರಿಗೆ ಮಧ್ಯೋಪತಿ ಇವರು ಪುರಂದರ ದಾಸರ ಮಕ್ಕಳಾದಾಗ ಅಲ್ರಿ ಮಧ್ಯೋಪತಿ ನೋಡ್ರಿ ತುಂಬ ತಿಂತಾನೆ ಕೂಳು ಕಾಮಾಲೇನೋ ಏನೋ ತೋರಿಸ್ರಿ ನಮ್ಮ ಹಾದರೆ ಕಿಮಸ್ಯ ಭೂತಾನಿ ವಸಂತಿ ಕುಕ್ಷವು ನಿನ್ನ ಮಗನ ತೋರಿಸಿ ಡಾಕ್ಟ್ರಿಗೆ ಯಶೋಧ ಒಬ್ಬೊಬ್ಬರ ಮನೇಲಿ ಐನೂರು ಐನೂರು ಕೆ ಜಿ ಬೆಣ್ಣೆ ಅಂತಂದ್ರೆ ಏನದು ಹೊಟ್ಟೆ ನೋಡೋದು ಭಾಳ ಎಲೆ ಇದ್ದಾಗಿದೆ ಈ ನಮ್ಮ ಯಜಮಾನ್ರು ಭಾಳ ಬೆಣ್ಣೆ ತಿನ್ನೋದಲ್ಲ ತರಲಿಕ್ಕೂ ಸಾಯ್ತಾರೆ ಫ್ಯಾಟು ಫ್ಯಾಟು ಅಂತ ಏನೋ ಸಣ್ಣಗಿದ್ದಾಗ ಅವ್ರು ಗೋಪಿ ಚೆನ್ನಾಗಿ ತೆಗೆದು ಹಚ್ಕೋಬೇಕಾರೆ ಕಷ್ಟ ಅಂತ ಹೀಗೆ ಅಷ್ಟು ದೂರ ಇತ್ತಂತ ಹೊಟ್ಟೆ ಮತ್ತೆ ಅಂದರು ಆಚಮನ ಪಾತ್ರೆ ಎಲ್ಲಿ ಇಟ್ಕೋರಪ್ಪ ಅವ್ರು ಇಲ್ಲೇ ಇಟ್ಕೊಂಡ್ಬಿಡಾರಂತಿಲ್ಲೇ ಯಶ್ವ ನಾಣ ಈ ಏರೋಪ್ಲೇನಲ್ಲಿ ಬರತ್ತೊಂದು ತಟ್ಟೆ ನಮ್ಮ ಎದರ ಮೇಲೆ ಇಲ್ಲೊಂದು ಹಿಂದೆ ಒಂದು ಮುಸರೆ ತಟ್ಟೆ ಹಿಂದೊಂದು ಅಕ್ಕಪಕ್ಕ ಅಗ್ರತೋ ನಾರಸಿಂಹಚ ಪೃಷ್ಠತೋ ಗೋಪಿನಂದನ ಸರ್ವ ಎಂಜಲು ಮಯವಾದ ಪ್ಲೇಟ್ಗಳ ಮಧ್ಯದಲ್ಲೇ ಕೂತ್ಕೊಂಡು ಆನಂದದಿಂದ ಈ ಅಕ್ಕಪಕ್ಕ ಕೂತೋರು ಮಧ್ಯದಲ್ಲಿ ತಿಂತ ಮಾತಾಡ್ಸೋದು ಚೆನ್ನಾಗಿದ್ದೀರಾ ಅಂತ ಶೇಕ್ ಹ್ಯಾಂಡ್ ಕೊಡ್ತಾರೆ ಎಲ್ಲ ತಿಂದು ಬಾ ಏನು ಕಟ್ಟಬೋದು ಹೀಗೆ ಪ್ರಕೃತದಲ್ಲಿ ಕಿಮಸ್ಯ ಭೂತಾನಿ ವಸಂತಿ ಕುಕ್ಷ ನಿನ್ನ ಮಗನ ಹೊಟ್ಟೆಯಲ್ಲಿ ಭೂತ ಇದೆಯಾ ತೋರ್ ಇವರು ಅಂದರು ಅವ್ರು ಅಂದರು ಪುರಂದರದಾಸರು ಅಲ್ಲಪ್ಪ ನಿಜ ಹೇಳೋ ಇಲ್ಲಪ್ಪ ನಾ ತಿಂತ ನಾ ಇಲ್ಲ ತೋರಿಸ್ತೀಯಾ ಹಾಂ ಬನ್ರಿ ಅಂದರು ಕಂದಗೆ ಹೇಳಿದರೂ ಮುಗಿಸ್ಬಿಡ್ತೇನೆ ಪುರಂದರದಾಸರು ತಂದೆ ಹನುಮನ ಪೂಜೆ ಮಾಡಿಬಾರದು ಮಾತನು ಕೇಳಿ ತನ್ನ ಮಾತೆಯ ಬಳಿಗೆ ಬಂದು ನೈವೇದ್ಯ, ತೆಗೆದುಕೊಂಡು ಶ್ರೀ ತುಳಸಿಗಲದ ಅಕ್ಷತೆಯಿಂದ ಪೂಜಿಸಿ ವಾತಜನೆ ಬಾಯಿ ತೆರೆಯೋ ತುತ್ತನೆ ಕುವೆನದ ಏನು ಉಪಚಾರವನು ಮಾಡೆ ಬಾಯ್ ತೆರೆಯದಿರೆ ಧ್ಯಾನಿಸುತ್ತ ಕೈ ಮುಗಿದು ನಿಂತುಕೊಂಡ ಏನು ಕಾರಣದಿಂದ ತಂದೆ ನೀ ನಾ ಮಾಡಿದ ಪರಾಧ ವೇನಯ್ಯ ಹನುಮಾ ಅಮಾಯಕ ಮಗು ದೇವರು ಬಾಯಿ ತೆಗೆದೇ ಬಿಟ್ಟು ಆಮೇಲೆ ಪುರಂದರದಾಸರು ಊರೋರೆಲ್ಲ ಬಂದರು ಪ್ರಾಣದೇವರು ತಿನ್ನಿಸ್ತಾನಂತೆ ಮಧ್ಯಪತಿ ನೋಡೋಣ ಪರೀಕ್ಷೆ ಅಂತ ಬರದೇನು ರೀ ಗಣೇಶ ಹಾಲು ಕುಡ್ದ ಅನ್ನೋದೇ ಎಷ್ಟು ದೊಡ್ಡ ನ್ಯೂಸ್ ಅದು ಎನ್ ಡಿ ಟಿ ವಿ ಆ ಟಿ ವಿ ಇ ಟಿ ವಿ ಎಲ್ಲರೂ ಗಣೇಶ ಹಾಲು ಕುಡಿದಂತೆ ಕುಡ್ದಂತೆ ಅಂತ ಎಲ್ಲಿ ತಿನಿಸು ನೋಡೋಣ ಅಂದರು ಸರಿ ಅವತ್ತು ಎಲ್ಲ ಪೂಜಾ ಮುಗಿಸಿ ನೈವೇದ್ಯ ಪ್ರಕರಣ ಶುರು ಮಾಡಿದ್ರು ಅವತ್ತು ಹನುಮಪ್ಪ ಬರಲೇ ಇಲ್ಲ ವಿಜಯದಾಸರಂದರು ಮಧ್ಯಪತಿ ಆಗ ಅಪ್ಪ ಏನು ನನ್ನ ಮರ್ಯಾದೆ ತೆಗಿತಾ ಇದೆಯಾ ದಿನ ಬಂದು ಇವತ್ತು ಬರೆದೇ ಇದ್ರ ಗತಿಯೇನೋ ಉಣುವೆಯೋ ಇಲ್ಲವೋ ಪ್ರಾಣವನು ಘನ ಘನಮಹಿಮನೆ ಪೇಳು ಪೇಳೆಂದು ಜಿಕ್ವಯ್ಯನು ಪಿಡಿದು ಇನಿತನ್ನ ಲಾವಾಗ ಬೇಗ ತೆರೆದು ಅನುಮಾನವಿಲ್ಲದೆಲೆ ಹನುಮ ಬಳಿದುಂಡ ಎಲ್ಲ ನೋಡ್ತಾ ಇದ್ದ ಹಾಗೆ ಹನುಮಪ್ಪ ಬಂದು ಎಲ್ಲ ತಿಂದ ಈ ಮಹಿಮೆಯನ್ನು ಕಂಡು ಪ್ರೇಮದಿಮ್ಮಗನಾಗ ಸೋಮಶೇಖರನ ಸಖ ಪ್ರೀತಿಯಿಂದ ಕಾಮಿತಾರ್ಥವ ನೀವ ಕಲ್ಪತರು ರಕ್ಷಿಸುವ ಹನುಮ ಭೀಮ ಮಧ್ವ ರಾಯರ ಕೃಪೆಯ ದಾ ಏನು ಪುರಂದ್ರದಾಸರಿಗೆ ಆನಂದ ಆಯಿತು ಇಷ್ಟು ದಿನ ನಾವು ದೇವರನ್ನು ತೋರಿಸಿ ಬರ್ತಾಯಿದ್ದು ನಮ್ಮಪ್ಪ ಜೀವೋತ್ತಮರಿಗೆ ಮನೆ ಅಡುಗೆ ತಿನ್ನಿಸ್ದು ಹೆಂಡತಿಗೆ ಅಂದರೆ ಎಂಥ ಪುಣ್ಯಾತ್ಮಳೆ ನೀ ಮಾಡಿದ ಅಡುಗೆ ದೇವರು ತಿಂದ್ಬಿಟ್ಟಿನಲ್ಲಿ ಪ್ರಾಣದೇವರು ಎಂಥ ಭಾಗ್ಯ ಏಕೆಂದರೆ ಇದೇ ಶ್ರೀಮದಾಚಾರ್ಯರು ಅವತಾರ ಮಾಡೋ ಮುಂಚೆ ಪಕ್ಕದ ಮನೆಯವನು ಒಂದು ಆಕಳು ದಾನ ಕೊಟ್ಟರೆ ಶ್ರೀಮದಾಚಾರ್ಯರು ಆ ಆಕಳ ಹಾಲನ್ನು ಹುಡುಗದ್ದಕ್ಕೆ ಅವನಿಗೆ ಆಚಾರ್ಯರ ಶಾಸ್ತ್ರ ಬಂದು ಮುಂದೆ ಅವನು ಮೋಕ್ಷಕ್ಕೆ ಹೋಗುವ ಜ್ಞಾನವನ್ನು ಕೊಟ್ರು ಪಾತುಂ ಪಯಾಂಸಿ ಶಿಶವೇ ಪ್ರದೋಸ್ಮೈ ಪೂರ್ವಾಲಯ ಸ್ವಸುತ ಸೂನುತಯ ಪ್ರಜಾತಃ ನಿರ್ವಾಣ ಹೇತುಂ ಪರಾತ್ಮ ವಿದ್ಯಾಂ ದಾನಂ ಧ್ರುವಂ ಫಲತಿ ಪಾತ್ರ ತಂಥ ಮುಖ್ಯ ಪ್ರಾಣದೇವರಿಗೆ ಉಣಿಸಿದ್ದಕ್ಕೋ ಏನೋ ಆ ಪುಣ್ಯಾತ್ಮರು ಮತ್ತೆ ಹುಟ್ಟಿ ನಾವು ನೀವೆಲ್ಲ ಉಣ್ಣಬಹುದಾದಂತಹ ಅದ್ಭುತವಾದ ಆ ಉಪನಿಷತ್ತಿನ ಪ್ರಮೇಯಗಳನ್ನು ಸುಳಾದಿಯ ರೂಪದಲ್ಲಿ ಮಾಡಿಕೊಟ್ಟಾರೆ ಅದು ಇನ್ನೂ ಸುಳಾದಿಯ ರೂಪದಲ್ಲೇ ಇದೆ ಅದು ಸುಳಿಯಾಗೇ ಇದೆ ಹೀಗಾಗಿ ಭಕ್ತಿಯಿಂದ ದೇವರಿಗೆ ಅರ್ಪಣೆ ಮಾಡಿದರೆ ಸ್ವೀಕಾರ ಮಾಡ್ತಾನೆ ಅಂತ ವಿಜಯರಾಯರು ಕಡೆಯಲ್ಲಿ ಹೇಳಿ ಇದು ಒಂದು ದೊಡ್ಡ ಯಜ್ಞ ಈ ಯಜ್ಞವನ್ನು ನೀವು ಮಾಡ್ರಿ ಅಂತ ಕಡೆಯಲ್ಲಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿರಿ ನಾನು ನಿನ್ನ ಭೃತ್ಯ ಅಪ್ಪ ಈ ಮೂವತ್ತೆರಡು ತುತ್ತುಗಳನ್ನು ತೆಗೆದುಕೊಂಡು ಮೂವತ್ತೆರಡು ಆ ತಾರತಮ್ಯದ ಚಿಂತನೆಯನ್ನು ಮಾಡಿದ್ದೇನೆ ಅಂತ ಗುಣಕರ್ಮಕಾಲ ಕ್ರಿಯಾನುಸ್ಥೂಲ ಕಡೆಯಲ್ಲಿ ಒಂದು ಹೇಳಿದ್ದಾರೆ ಅದು ಪೂರ್ಣ ಅದನ್ನು ನೋಡಿದಾಗ ತತ್ವಸಂಖ್ಯಾನದ ನೆನಪಾಯಿತು ಪೂರ್ಣ ತತ್ವಸಂಖ್ಯಾನದಲ್ಲಿ ಏನೇನು ಆಚಾರ್ಯರು ಹೇಳಿದಾರೋ ಎಲ್ಲವೂ ನೀನೆ ಅಂತ ಎಲ್ಲವೂ ನೀನೆ ನಂದೇನೂ ಇಲ್ಲ ಅಂತ ಚೇತನ ಜಡಾಭಿಮಾನಿಗಳು ವಿಶೇಷ ಅನಾದಿ ಪುರುಷ ನೆನಹೋ ಐಶ್ವರ್ಯ ಅಫಲ ರಸ ಸಂಬಂಧ ಪವಿತ್ರ ಮನ ಪ್ರಾಣ ಇಂದ್ರಿಯಗಳ ವ್ಯಾಪಾರ ತ್ರಿವಿಧ ಜೀವಧನ ಆಶಾ ಮಮತಾ ಯುಕ್ತ ಕಾರ್ಯಕಾರಣ ಶಕ್ತಿ ಅನೈಶ್ವರ್ಯ ವೈದಿಕ ಬಾಕ್ಯಾಂತರ ಖಂಡ ಅನಪೇಕ್ಷ ಅಲೌಕಿಕ ಎಲ್ಲವೂ ನೀನೆ ಅಂಥ ಚಿಂತನೆಯನ್ನು ಮಾಡಿ ಹೀಗೆ ಭೋಜನ ಮಾಡಿದರೆ ಅವನು ನಿತ್ಯೋಪವಾಸಿ ಅಂತ ನಿತ್ಯ ಉಪವಾಸ ಮಾಡಿದ ಪುಣ್ಯ ಕಡೆಯಲ್ಲಿ ವಿಜಯದಾಸರಂತಾರೆ ಆ ತತ್ವಸಂಖ್ಯಾನದಲ್ಲಿ ಹೇಳಿದಂತೆ ಎಲ್ಲ ಚಿಂತನೆ ನೀನಿಲ್ಲದೆ ಯಾವುದು ನಡೆಯೋದಿಲ್ಲ ಅನ್ನುವ ಚಿಂತನೆಯನ್ನು ಈ ವೈಶ್ವಾನರ ಯಜ್ಞ ಅಂತ ಮಾಡಿದ ಮೇಲೆ ನಮ್ಮ ವಿಷ್ಣು ತೀರ್ಥರು ಒಂದು ಸುಂದರವಾದ ಚಿಂತನೆಯನ್ನು ಕೊಟ್ಟಿದ್ದಾರೆ ಈ ವೈಶ್ವಾನರನ ರೂಪ ಹೇಗಿದೆ ಅನ್ನೋದನ್ನು ಹನ್ನೊಂದು ಅವಯವಗಳಾಗಿ ಹೇಳಿ ಅವರು ಷೋಡಶಿಯಲ್ಲಿ ತುಂಬ ಅದ್ಭುತವಾಗಿ ಹೇಳಿದ್ದಾರೆ ವೈಶ್ವಾನರನ ರೂಪವನ್ನು ನಾವು ಹೇಗೆ ಚಿಂತನೆ ಮಾಡೋದು ಭಾಗವತದಲ್ಲೇ ಹೇಳ್ತಾರೆ ವಿಶ್ವನರ ಸಂಬಂಧಿತ್ವಾತ್ ವೈಶ್ವಾನರಹ ಅಂತ ದ್ವಿತೀಯ ಸ್ಕಂದದಲ್ಲಿ ಆದವಾರ್ಯರು ಹೇಳ್ತಾರೆ ವಿಶ್ವನರರು ಎಲ್ಲರ ಹೊಟ್ಟೆಯಲ್ಲಿರುವ ಒಂದು ಜಾಟರಾಗ್ನಿ ಆ ಅಗ್ನಿಗೆ ವೈಶ್ವಾನರ ಅಂತ ಅವನ ರೂಪ ಹೇಗಿದೆ ಕೃಷ್ಣನನ್ನು ನೋಡಿದಾಗ ಒಂದು ರೂಪ ಗೊತ್ತಾಗತ್ತೆ ಈ ವೈಶ್ವಾನರ ರೂಪ ಹೇಗಿದೆ ಅಂದರೆ ಅವನ ಶಿರಸ್ಸು ಹೇಗಿದೆ ಅಂದರು ಕ್ರೀಡಾತ್ಮಕತ್ವಾ ದ್ಯುನಾಮಕಃ ದಿವು ಕ್ರೀಡಾಯಾಮ್ ಅಂತ ದ್ಯುಲೋಕಕ್ಕೆ ನಿಯಾಮಕನಾದದ್ದರಿಂದ ಸ್ವರ್ಗಾಧಾರನಾಗಿದ್ದಾನೆ ಆದ್ದರಿಂದ ಅತಿ ತೇಜಸ್ವಾ ಸುತೇಜ ಆಖ್ಯಂ ಶಿರಃ ಸುತೇಜ ಅಂಥೇಳಿ ಅವನ ಶಿರ ಅಂತೆ ಅವನ ಚಕ್ಷು ಯಾವುದು ಅಂದಾಗ ವಿಶ್ವರೂಪಾಖ್ಯಂ ಜಗತ್ತನ್ನೇ ಅವನು ನೋಡೋದರಿಂದ ಮತ್ತು ಆದಿತ್ಯ ಅಂತಲೂ ಹೇಳಿದ್ದಾರೆ ಯಾಕೆಂದರೆ ಆದಾಯ ಯಾತಿ ಆಯುಷ್ಯವನ್ನು ತೆಗೆದುಕೊಂಡು ಹೋಗೋದರಿಂದ ಆಯುಷ ಅದನಾತೆ ಆದಿತ್ಯಾಧಾರಂ ಆದಿತ್ಯನಿಗೆ ಆಧಾರ ಆದದ್ದರಿಂದ ಅವನ ಕಣ್ಣು ವಿಶ್ವನಾಮಕ ಭಗವಂತ ಆವಹನೀಯ ಅಗ್ನಿ ಅವನ ಮುಖ ದಕ್ಷಿಣ ಅಗ್ನಿ ಅವನ ಮನಸ್ಸು ಗಾರ್ಹಪತ್ಯ ಅಗ್ನಿ ಅವನ ಹೃದಯ ಅದೊಂದು ವೇದಿಕೆ ಅಂತ ಚಿಂತನೆ ಮಾಡುವುದಾದರೆ ವೇದಿಕೆಗೆ ಆಧಾರವೇ ಆ ಆಧಾರವಾದ ಭೂಮಿಯೋ ಅಥವಾ ವೇದಿಕೆಯೋ ಅವನ ಉರಸ್ ಎದೆಯ ಮೇಲಿನ ಭಾಗ ಯಜ್ಞಕ್ಕೆ ಬೇಕಾದ ದರ್ಭೆಗಳು ಅಂತೀಯಲ್ಲ ಅವನ ಮೈಮೇಲಿನ ರೋಮಗಳೇ ದರ್ಭೆ ಅಂತ ಆಮೇಲೆ ಜ್ಞಾನ ಆಯುರೂಪವಾದಂತಹ ವಾಯುದೇವರು ವಾಯು ಅಂದರೆ ಜ್ಞಾನ ಮತ್ತು ರೂಪ ಅಂತ ಅವನಿಗೆ ಆಶ್ರಯನಾದದ್ದರಿಂದ ಸರ್ವರಿಂದಲೂ ಅಶಕ್ಯವಾದ ಅದ್ಭುತವಾದ ಕೆಲಸವನ್ನು ವಾಯುದೇವರು ಮಾಡೋದರಿಂದ ಪೃಥಗ್ವರ್ತ್ಮ ಅಂತ ದೇವರಿಗೂ ಹೆಸರು ವಾಯುದೇವರಿಗೂ ಹೆಸರು ಅಂತಹ ಮುಖ್ಯ ಪ್ರಾಣನಾಗ ಆಶ್ರಯನಾದದ್ದರಿಂದ ವೈಶ್ವಾನರ ರೂಪಿ ಭಗವಂತನ ಪ್ರಾಣ ಯಾರು ಅಂದರೆ ಈ ಪ್ರಾಣದೇವರು ಪ್ರಾಣ ಅಂತ ವೈಶ್ವಾನರನಿಗೆ ಆಮೇಲೆ ದೀಪ್ತತ್ವ ತದಾಶ್ರಯ ಆಕಾಶ ಆ ಸಮಂತಾತ್ ಕಾಶಮಾನೋ ವಿಷ್ಣು ಮಧ್ಯದೇಹ ಯಾವುದು ಅಂದರೆ ಆಕಾಶ ಅವಕಾಶವನ್ನು ಕೊಡ್ತಾನೆ ಒಳ್ಳೆಯ ತೇಜಪುಂಜನಾಗೂ ಇದ್ದಾನೆ ವ್ಯಾಪ್ತತ್ವಾತ್ ಮತ್ತು ಕರತ್ವಾತೆ ರೈ ಬಸ್ತಿ ಅಂತ ಈ ಕಪಾಲ ಬಸ್ತಿಯನ್ನು ಮಾಡ್ತಾರಲ್ಲಿ ಹೊಕ್ಕಳಿನ ಕೆಳಗಿನ ಭಾಗ ಆ ಭಾಗ ಯಾವುದು ಅಂತಂದರೆ ಈ ಬಸ್ತಿ ಅನ್ನೋದು ಆ ಭಾಗ ರೈ ಅಂತ ಆಮೇಲೆ ಪ್ರಥನಾತ್ ಪೃಥ್ವೀ ನಾಮ ಅವನು ಆಶ್ರಯ ಮಾಡಿಕೊಂಡು ನಿಂತದ್ದರಿಂದ ಪೃಥ್ವಿ ಅವನ ಪಾದ ಅಂತ ಇದು ವೈಶ್ವಾನರನ ಚಿಂತನೆ ಅಂತ ಒಂದು ನಮ್ಮ ತೀರ್ಥರು ಕೊಟ್ಟಿದ್ದಾರೆ ಭಕ್ತಿಯಿಂದ ದೇವರಿಗೆ ಅರ್ಪಣೆ ಮಾಡಿದಾಗ ಅವನು ಸ್ವೀಕಾರ ಮಾಡ್ತಾನೆ ಭಕ್ತಿಯಿಂದ ನಾವು ಸ್ವೀ ಅರ್ಪಣೆ ಮಾಡಲಿಕ್ಕೆ ಯೋಗ್ಯತಾನೂ ಇಲ್ಲ ಭಕ್ತಿನೂ ಇಲ್ಲ ನಮ್ಮ ಮಾತು ಕೇಳೋದು ಇಲ್ಲ ಅದೇನಾದರೂ ಮಾಡೋದಾದರೆ ಈ ಗುರುಗಳು ಮಾಡಬೇಕು ಅವರು ಮಾಡಿದರೆ ದೇವರು ತಗೊಳ್ತಾನೆ ಉನ್ನತ ಪ್ರಾರ್ಥಿತಾ ಶೇಷ ಸಂಸಾಧಕಂ ಸನ್ನತಾಲೌಕಿಕ ನಂದದಕ್ಷಣೀಪದ ಭಿನ್ನ ವಿದ್ವತ್ಸು ಪ್ರೇರಕಿನ್ನೇತಿ ಪ್ರೀಣಯಾಮೋ ವಾಸು ವಾಸುದೇವಂ ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕ ಹಿರಿಯ ಮಂದಿ ದೇವರಲ್ಲಿ ರಿಕ್ವೇಶನ್ ಇಟ್ಟರೆ ಪೂರ್ಣ ಈಡೇರಿಸ್ತಾನೆ ಯಾಕೆಂದರೆ ಸದಾ ದೇವರ ಹತ್ತಿರ ಕೂತಿರ್ತಾರೆ ಆದ್ದರಿಂದ ಏನೇ ಕೇಳೋದಾದರೂ ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕ ನಾವು ಭಯಾನೂ ಜ್ಞಾನಭಕ್ತಿ ವೈರಾಗ್ಯದ ಬಗ್ಗೆ ಕೇಳಲಿಕ್ಕೆ ಬಂದುಬಿಟ್ರೆ ಅಂತ ಭಯ ಅಪ್ರಾಣೇ ಅಟವೇಗೆ ಬರೋದಿಲ್ಲ ಜ್ಞಾನಭಕ್ತಿಗಳಲ್ಲಿ ವೈರಾಗ್ಯ ಬರುತ್ತೆ ಜ್ಞಾನಭಕ್ತಿ ವೈರಾಗ್ಯ ಬರೋದಿಲ್ಲ ಆದ್ದರಿಂದ ಅವರನ್ನು ಕೇಳುವ ಅಂತ ಹೇಳ್ತಾ ನನಗೆ ಕೊಟ್ಟ ಈ ಪ್ರಾಣಾಗ್ನಿಹೋತ್ರ ಸುಳಾದಿಯ ಒಂದು ಸಣ್ಣ ಚಿಂತನೆಯನ್ನು ಮಾತ್ರ ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡಿದ್ದೀನಿ ದೋಷಗಳೆಲ್ಲ ನಂದು ಏನಾದರೂ ಒಂದೆರಡು ಅಂಶ ಯೋಗ್ಯವಾದದ್ದಿದ್ದರೆ ಅದೆಲ್ಲ ಗುರುಗಳ ಹಿರಿಯರ ಆಶೀರ್ವಾದ ಎರಡು ಮಾತನ್ನು ಮುಗಿಸ್ತು ಶ್ರೀ ಮಸ್ತು